ನನ್ನ ವಾಯ್ಸ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಮೊದಲನೇದಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸಾಲಿನ ಕೃಷಿ ಮೇಳದ ಪ್ರಶಸ್ತಿಗೆ ಭಾಷಣರಾಗಿದ್ದೀರಾ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಿಂದ. ಹಾಗಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ನಿಮ್ಮ ಕೃಷಿಯೊಂದಿಗಿನ ಒಡನಾಟವನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೇನೆ. ನನ್ನ ಹೆಸರು ಚಂದ್ರಶೇಖರ್ ಮೂರ್ತಿ ಕೆ ಎಮ್ ಅಂತ. ನಾನು ಸತತ 30 ವರ್ಷದವರೆಗೂ ನಮ್ಮ ಮನೆಯವರು ಮೊದಲಿಂದ ವ್ಯವಸಾಯ ಮಾಡ್ತಿದ್ದರೂ ಕೂಡ 30 ವರ್ಷದವರೆಗೂ ನನಗೆ ವ್ಯವಸಾಯದ ಬಗ್ಗೆ ಏನು ಅಂತ ಐಡಿಯಾನೇ ಇರಲಿಲ್ಲ. ಯಾಕಂದರೆ ನಾನು CA ಕೋರ್ಸ್ ಮಾಡ್ತಾಯಿದ್ದೆ. CA ಕೋರ್ಸ್ ಮಾಡಿ ಇಂಟರ್ ಕ್ಲಿಯರ್ ಆಗಿತ್ತು. ಫೈನಲ್ ಇನ್ನೇನೋ ಕ್ಲಿಯರ್ ಆಗಬೇಕಾಗಿತ್ತು. ಅಪ್ಪನ ಆರೋಗ್ಯ ಹದಗೆಟ್ಟದ್ರಿಂದ ನಾನು ಏನು ನಮ್ಮ ಅಪ್ಪನ ಜೊತೆ ಇರಬೇಕು, ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಾನು ಎಷ್ಟೇ ಸಂಪಾದನೆ ಮಾಡಿದ್ರೂ ನಾವು ಎಷ್ಟು ನಮ್ಮ ಅಪ್ಪ ಅಮ್ಮನ ಹತ್ರ ಇದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಕ್ವಾಲಿಟಿ ಆಫ್ ಟೈಮು, ಅದು ತುಂಬ ಮುಖ್ಯ ಆಗುತ್ತೆ. ಅದರಿಂದ ನಾನು ಈ ಒಂದು ಈ ಕೃಷಿಗೆ ಬರಬೇಕಾದಂಥ ಒಂದು ಸಂದರ್ಭ ಬಂತು. 2020ರಲ್ಲಿಂದ ನಾನು ಕೃಷಿಯನ್ನು ಪ್ರಾರಂಭ ಮಾಡಿದ್ದು. 2020 ಮಾರ್ಚು ಯಾವಾಗ ಕೊರೋನಾ ಸ್ಟಾರ್ಟ್ ಆಯಿತು ಅಂದರೆ ನಾನು ಫಸ್ಟ್ ಕೃಷಿಯನ್ನು ಶುರು ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ ಇತ್ತು. ನಾನು ಶುರು ಮಾಡಿದ 2 ತಿಂಗಳಿಗೆ ಕೊರೋನಾ ಬರುತ್ತೆ. ಕಲ್ಲಂಗಡಿ ಬೆಳೆ ಹಾಕಿರ್ತೀನಿ, ಟೊಮೊಟೊ ಹಾಕಿರ್ತೀನಿ, ಕೋಸ್ ಹಾಕಿರ್ತೀನಿ, ಏನೋ ತರಕಾರಿ ಬೆಳೆಯೆಲ್ಲ ಏನೋ ಪಾತಾಳ ಕೃಷಿ ಅಂತ ಸಂದರ್ಭ. ಆ ಸಂದರ್ಭದಲ್ಲಿ ನನಗೆ ಸ್ಟಾರ್ಟಿಂಗ್ ನಾನು ವ್ಯವಸಾಯಕ್ಕೆ ಬಂದಾಗ ನನಗೆ ವ್ಯವಸಾಯದ ಗಂಧನೇ ಗೊತ್ತಿರಲಿಲ್ಲ. ಏನು ಹೇಳ್ತಾಯಿದ್ರು ಅಂದರೆ ಊರಲ್ಲೆಲ್ಲ ಏನು ಅಪ್ಪ ಆಸ್ತಿ ಮಾಡಿದ್ದಾನೆ, ಅದನ್ನು ಕಳೆಯೋಕ್ಕೆ ಹುಟ್ಟಿದ್ದಾನೆ ಅನ್ನೋ ಥರ ಪ್ರತಿಯೊಬ್ಬರು ಮಾತಾಡ್ತಾಯಿದ್ರು. ಇವನೇನು ಉಳಿಸಲ್ಲ, ಎಲ್ಲನೂ ಕಳೆದುಬಿಡ್ತಾನೆ ಅನ್ನೋ ಥರ. ಅದು ಕಾಕತ್ತಾಳೆ ಏನು ಅಂತೆ ಏನಾಗ್ಬಿಡ್ತು. ಕೋವಿಡ್ ಬೇರೆ ಬಂತು, ಪ್ರತಿಯೊಂದು ಬೆಲೆನೂ ಕುಸಿತಾ ಇತ್ತು, ಕಲ್ಲಂಗಡಿ ಹಾಕಿದೆ. 1 ಎಕರೆಗೆ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಅಲ್ವ, ಏನೂ ಐಡಿಯಾ ಇಲ್ಲ, ನಮ್ಮ ಅಪ್ಪನೂ ಐಡಿಯಾ ಕೇಳ್ತಾ ಇರಲಿಲ್ಲ. ನಾನು ಕಲ್ಲಂಗಡಿಗೆ ಬರೀ 2 ಎಕರೆ ಬೆಳೆಯೋದಕ್ಕೆ 5 ಲಕ್ಷ ಖರ್ಚು ಮಾಡಿದೆ. ಇದು ನಂಬ್ತೀರ ಏನೋ ಗೊತ್ತಿಲ್ಲ, ಅಂದರೆ ನನಗೆ ಐಡಿಯಾ ಇಲ್ಲ. ಅದು ಹೆಂಗೆ 5 ಲಕ್ಷ ಖರ್ಚಾಯಿತು ಅಂದರೆ ಏನು ಈ ಆ ಟೈಮಲ್ಲಿ ಮಳೆ ಬಂದಾಗ ಏನಾಗುತ್ತೆ ಅಂದರೆ ಆಣ್ಕಲ್ಲು ಬಿದ್ದುಬಿಟ್ರೆ ಕಲ್ಲಂಗಡಿ ಉಳಿಯಲ್ಲ ಅಂತ ಹೇಳಿದ್ರು. ಅದನ್ನು ಕಾಪಾಡೋಕ್ಕೋಸ್ಕರ ಗ್ರೀನ್ ಹೌಸ್ ಟೈಪ್ ಮಾಡೋಣ ಅಂತ ಹೋಗಿ ಏನೋ ಮಾಡೋಕ್ಕೋಗಿ ಎಲ್ಲ ಎಡವಟ್ಟಾಗಿ 5 ಲಕ್ಷ ಖರ್ಚು ಮಾಡಿದೆ. ಅದರಿಂದ ಬಂದಂಥ ಆದಾಯ ಅವರೇ 40,000-50,000 ಅಷ್ಟೇ, 5 ಲಕ್ಷ ಖರ್ಚು ಮಾಡಿ. ಆ ಥರ ನನ್ನ ಸ್ಟಾರ್ಟಿಂಗ್ ವ್ಯವಸಾಯಕ್ಕೆ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇತ್ತು. ನನಗೆ ವ್ಯವಸಾಯದ ಗಂಧನೇ ಇರಲಿಲ್ಲ. ಇವನು ಕಂಪ್ಲೀಟ್ ಎಲ್ಲನೂ ಏನೋ ನಮ್ಮ ಮನೆಯವರು ಹಳೆ ಕಾಲದಿಂದ ಒಂದು ಏನೋ ವ್ಯವಸಾಯದ ಆಧಾರಿತ ಕುಟುಂಬ, ತುಂಬ ದೊಡ್ಡ ಹೆಸರು ಮಾಡಿದಂಥ ಕುಟುಂಬ ಆಯಿತಾ. ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ರು. ಇವನು ಕಳಿಯೋದಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರು. ಅದೇ ಕಾಕತಾಳೆ ಮತ್ತು ಅದೇ ಥರನೇ ಆಯಿತು. ಸ್ಟಾರ್ಟಿಂಗಲ್ಲಿ ತುಂಬ ಚಾಲೆಂಜಸ್ ಆಯಿತು, ವ್ಯವಸಾಯ ಶುರು ಮಾಡಿದೆ. ಮತ್ತು ಇವೆಲ್ಲರಿಂದ ಒಂದು ಹೆಚ್ಚು ಕಮ್ಮಿ 60 ಲಕ್ಷ ಸಾಲ ಆಯಿತು. ಆವಾಗ ನಮ್ಮಪ್ಪ ಬೆನ್ನೆಲುಬು ನಿಂತು ಅವರು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇದ್ದರು. ಇವಾಗ ಒಂದು 6 ತಿಂಗಳಿಂದ ಎಲ್ಲ ವ್ಯವಸ್ಥೆ ಮಾಡಿ ಸಾಲನ ತೀರಿಸಿದ್ರು. ಮತ್ತು ಇವಾಗ ಏನಪ್ಪ ಅಂದರೆ ನಾನು ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಎಷ್ಟೇ ಕುಗ್ಗಿದ್ರು ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಳ್ಕೋಬಾರ್ದು ಆಯಿತಾ. ಪ್ರತಿಯೊಂದು ಕ್ಷೇತ್ರದಲ್ಲೂ ಏಟುಗಳು ಬಂದೇ ಬರುತ್ತೆ. ಏನೋ ಕಲ್ಲು ಶಿಲೆ ಆಗಬೇಕು ಅಂದರೆ ಅದು ಪೆಟ್ಟಿಂದಾಗಲೇ ಶಿಲೆ ಆಗೋದು. ನಾನು ನಿಮ್ಗೆ ಏನು ಹೇಳೋದಪ್ಪ ಅಂದರೆ, ಇವತ್ತಿನ ವ್ಯವಸಾಯ ಯುವಕರಿಗೆ ಯಾವ ಥರ ವ್ಯವಸಾಯ ಮಾಡಬೇಕು ಅಂದರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎನ್ನುವ DVG ಅವರ ವ್ಯಾಖ್ಯಾನ ಇದಂತೆ. ಹಳೆ ಪದ್ಧತಿಯ ಜೊತೆ ಹೊಸ ಹೊಸ ಪದ್ಧತಿಗಳನ್ನು ಬೆಳೆಸ್ಕೊಂಡು ನಾವು ಏನೋ ಕಡಿಮೆ ಖರ್ಚನ್ನು ಮಾಡಿ ಅಧಿಕ ಇಳುವರಿಯನ್ನು ಪಡೆದು ಲಾಭವನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಏನೇನು ಬೆಳೆ ಬೆಳೀತಾ ಇದ್ದೀರಾ ಸರ್ ನೀವು ಈಗ ಪ್ರಸ್ತುತ? ಪ್ರಸ್ತುತ ಇವಾಗ ನಾನು ಒಂದು 15 ಎಕರೆ ಏಲಕ್ಕಿ ಬಾಳೆ ಹಾಕಿದ್ದೀನಿ. ಇವಾಗ 2 ತಿಂಗಳಾಗಿದೆ. ಮತ್ತು ಇನ್ನೇನು ಸದ್ಯದಲ್ಲೇ ಇನ್ನೊಂದು 8-10 ಎಕರೆ ನೇಂದ್ರ ಹಾಕಬೇಕು ಅಂತ ಇದ್ದೀನಿ. ಜೊತೆಗೆ 4.5 ಎಕರೆ ಕೋಸ್ ಇದೆ, 4.5 ಎಕರೆ ಆಲೂಗಡ್ಡೆ ಇವಾಗ ಹೋಗ್ತಾ ಇದೆ, ಮತ್ತು 5 ಎಕರೆ ಏನೋ ಈರುಳ್ಳಿ ಹಾಕಬೇಕು ಅಂತ ಇವಾಗ ಜಸ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾವು ಪ್ರತಿಯೊಂದು ನಿಮ್ಗೆ ಗೊತ್ತು, ಗುಂಡ್ಲುಪೇಟೆ ಸಮಶೀತೋಷ್ಣ ವಲಯ, ನನ್ನ ಪ್ರಕಾರ ನನ್ನ ನಾಲೆಡ್ಜ್ ತಿಳಿದಿರೋ ಪ್ರಕಾರ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯನ ಪ್ರದೇಶ ಅಂದರೆ ಚಾಮರಾಜನಗರ ಗುಂಡ್ಲುಪೇಟೆ ಅಂದರೆ ತಪ್ಪಾಗಲಾರ್ದು ಅನಿಸುತ್ತೆ. ಸುಮಾರು 150-170 ಹೆಚ್ಚು ಬೆಳೆಯನ್ನು ಬೆಳಿಬೋದು. ಆ ಮಟ್ಟದ ವಾತಾವರಣ ಇದೆ. ನಾನು ಇವಾಗ ತೆಂಗು ಮತ್ತು ಅಡಕೆ 20 ಎಕರೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನೋ ಇವಾಗ ನಾನು ಪ್ರಾಚೀನ ಕಾಲದ ಮೆಥಡನ್ನು ಜೊತೆಗೆ ಹೊಸ ಇದನ್ನು ಸೇರಿಸಿ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಇವಾಗ ಮೊದಲು ದುಬಾರಿ ವೆಚ್ಚ ಮಾಡ್ತಾಯಿದೆ, ಇವಾಗ ಸ್ವಲ್ಪ ಐಡಿಯಾಗಳು ತಿಳ್ಕೊಂಡು ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿ ಥರ ಮಾಡ್ತಲ್ಲಿ ಬೆಳೀತಾರೆ. ಸರ್, ನಿಮ್ಮ ಈ ಸಾಧನೆಯ ಹಾದಿಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಹಲವಾರು ಸಾರಿ ಭೇಟಿ ನೀಡಿದ್ದೀರಾ ಅಂತ ಭಾವಿಸ್ತಾ, ಹೌದು, ಇವರ ಪಾತ್ರ ನಿಮ್ಮ ಈ ಸಾಧನೆಯಲ್ಲಿ ಹೇಗಿದೆ? ಖಂಡಿತ, ನಿಜವಾಗ್ಲೂ ನಾವು ಕೃಷಿ ಇಲಾಖೆಗೆ GKVKಗೆ ಚಾಮರಾಜನಗರದಲ್ಲಿ ಪಂಪಣ್ಣ ಸರ್ನ ಭೇಟಿ ಮಾಡಿದಾಗ ಪ್ರತಿಯೊಂದು ಐಡಿಯಾನು ಕೊಟ್ಟರು. ನಾನು ಅವ್ರನ್ನ 2-3 ಸಲ ಭೇಟಿ ಮಾಡಿದ್ದೀನಿ. ಏನೋ ಕಡಿಮೆ ಖರ್ಚದಲ್ಲಿ ಯಾವ ಥರ ವ್ಯವಸಾಯ ಮಾಡಬೇಕು,
ಏನೋ ನಾವು ಏನೋ ಜೀವಾಮೃತ ಇವೆಲ್ಲ ಯಾವ ಥರ ಮಾಡಬೇಕು, ಇದರಿಂದ ಸೂಕ್ಷ್ಮಾಣು ಜೀವಿ ಯಾವ ಥರ ಹೆಚ್ಚುತ್ತೆ, ಭೂಮಿಯಲ್ಲಿ ಫಲವತ್ತತೆಯನ್ನು ಯಾವ ಥರ ಹೆಚ್ಚಿಸ್ಬೇಕು, ಇವೆಲ್ಲ ಐಡಿಯಾಗಳನ್ನ ನಾನು ಕೂಡ ಖಂಡಿತ ಬಳಸಿದ್ದೀನಿ. ಅದನ್ನು ಇವಾಗ ಹೊಸದಾಗಿ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಾವೇನಪ್ಪ ಅಂದರೆ ಕಡಿಮೆ ಖರ್ಚನ್ನು ಮಾಡಬೇಕು, ಅಧಿಕ ಇಳುವರಿಯನ್ನು ತೆಗಿಬೇಕು, ಆವಾಗ ನಿಮಗೆ ರೇಟು ಡೌನ್ ಆದರೂ ಕೂಡ ಒಳ್ಳೆಯ ಲಾಭ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು ಕ್ಯಾಬೇಜ್ ಎಕ್ಸಾಂಪಲ್ ಕೊಡ್ತೀನಿ. ಐದು ಎಕರೆ ಕ್ಯಾಬೇಜನ್ನು ನಾವು ಸರಿಯಾದ ರೀತಿ ಪ್ಲ್ಯಾನ್ ಮಾಡಿದ್ರೆ 1.5-2 ಲಕ್ಷಕ್ಕೆ ಮುಗಿಸ್ಬೋದು. ಅದು 5 ರೂಪಾಯಿ ಇದ್ದರೂ ಕೂಡ, 5 ರೂಪಾಯಿಗೆ 3 ರೂಪಾಯಿಗೆ ಮಾರಿದ್ರೂ ಕೂಡ 1 ಲಕ್ಷ ಪೈರ್ ಹಾಕಿದ್ರೆ 1 ಲಕ್ಷ ಟನ್ ತರಿಬೇಕು. 3 ಲಕ್ಷ ಆಯಿತು, ಖರ್ಚು ಎಷ್ಟಾಯಿತು? 2 ಲಕ್ಷ. ನಾವು ಕೊನೆ ಸ್ಟೇಜ್ ಯಾವಾಗಲೂ ನಾವು ವ್ಯವಸಾಯ ಮಾಡಬೇಕಾದ್ರೆ ಲೀಸ್ಟ್ ಕಾಸ್ಟು ಅಂದರೆ ಏನೋ ಯಾವಾಗಲೂ ನಾವು ನನಗೆ 50 ರೂಪಾಯಿ ಸಿಕ್ಬಿಡುತ್ತೆ, 100 ರೂಪಾಯಿ ಸಿಕ್ಕುತ್ತೆ, 20, ಯಾವಾಗಲೂ ಲೀಸ್ಟ್ ಕಾಸ್ಟಲ್ಲೇ ಒಂದು ಐಡಿಯಾ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಇಳುವರಿ ತೆಗೆದು ವ್ಯವಸಾಯ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಪ್ರಶಸ್ತಿಗೆ ಭಾಷಣರಾಗಿದ್ದೀರಾ, ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಖಂಡಿತ ಈ ಪ್ರಶಸ್ತಿನ ನಾನು ನಮ್ಮ ಅಪ್ಪ ಅಮ್ಮನಿಗೆ ಅರ್ಪಿಸ್ಬೇಕು ಅಂತ ಮಾಡಿದ್ದೀನಿ. ಯಾಕಂದರೆ ನಾನು ಏನು ಇವತ್ತು ಬದುಕಿದ್ದೀನಿ, ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ, ಈ ಪ್ರಶಸ್ತಿ ತಗೊಂಡಿದ್ದೀನಿ ಅಂದರೆ ಮೂಲ ಕಾರಣನೇ ಅವರು. ತುಂಬ ಸಾಲ ಮಾಡಿಬಿಟ್ಟು ಪ್ರತಿದಿನ ಸಾಯ್ಬೇಕು ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಪ್ರತಿ 2 ವರ್ಷ ನಾನು ಮನೆಯಿಂದ ಆಚೆಗೆ ಬರ್ತಾ ಇಲ್ಲ, ವ್ಯವಸಾಯ ಮಾಡ್ತಾ ಇದ್ದೆ ಬಟ್ ಮನೆಯಿಂದ ಆಚೆಗೆ ಬರ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಭಿನ್ನಲ್ಬಾಗ್ ನಿಂತು ನನಗೆ ಸಪೋರ್ಟ್ ಮಾಡಿ ಆ ಸಾಲ ತೀರಿಸೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಅವಾರ್ಡ್ ಕಂಪ್ಲೀಟ್ಲಿ ನಮ್ಮ ಅಪ್ಪ ಅಮ್ಮ ಸಖತ್ ಕಷ್ಟಪಡ್ತಾರೆ, ಕಂಪ್ಲೀಟ್ಲಿ ಸೋಲಿ ಅವ್ರಿಗೆ ಇದು ಅವಾರ್ಡ್. ಸರ್, ಮುಂದೆ ಕೃಷಿಯನ್ನು ಕೈಗೊಳ್ಬೇಕು ಅಂತ ಇರೋ ಎಷ್ಟೋ ಯುವಕರು ಯುವತಿಯರಿದ್ದಾರೆ, ಅವರಿಗೆ ನೀವು ಏನು ಕಿವಿಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಕ್ಕೆ ಅಂದರೆ ನೋಡಿ, ನಾನು ಪ್ರತಿಯೊಬ್ಬರೂ ಇವಾಗ ಏನಾಗಿದೆ ಅಂದರೆ ಹಳ್ಳಿಯಲ್ಲೆಲ್ಲ ರೈತ ಕುಟುಂಬದಿಂದ ಯುವಕರು ಬಂದ ಯುವಕರಿಗೆ ಮದುವೆ ಮಾಡೋದಕ್ಕೆ ತುಂಬ ಹಿಂದೇಟ್ ಆಗ್ತಾ ಇದ್ದಾರೆ. ಆದ್ದರಿಂದ ಇದನ್ನು ನಾವು ಚಾಲೆಂಜಾಗಿ ತಗೋಬೇಕು. ಒಂದು ತಿಳ್ಕೊಳ್ಳಿ, ಇವತ್ತು ಆರ್ಥಿಕ ಮಟ್ಟ ಸುಭದ್ರತೆಯಾಗಿ ನಿಂತಿದೆ ಅಂದರೆ ಬೇಸು ಕೃಷಿ. ಯಾಕೆ ಹೇಳ್ತೀನಿ ಕೇಳಿ, ಪ್ರತಿಯೊಬ್ಬರು ಹೇಳ್ತಾರೆ ಕೃಷಿನ ಫ್ರೀಯಾಗಿ ಕೊಟ್ಬಿಡ್ತಾರೆ, ಕರೆಂಟ್ ಇವ್ರಿಗೆಲ್ಲ ಸಿಕ್ಕಾಪಟ್ಟೆ ಫ್ರೀ ಇದೆ, ಸಬ್ಸಿಡಿ ಇದೆ ಅಂತಾರೆ. ಒಂದು ಉದಾಹರಣೆ ಹೇಳ್ತೀನಿ ನಾನು, ಏನಾದರೂ ರೈತ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಬೆಳೆಗಳನ್ನ ಬೆಳೆದ್ರೆ, ಈಗ ಟೊಮಾಟೊ 100 ರೂಪಾಯಿ ಆಯಿತು, ಅದೇ ಥರ ಪ್ರತಿಯೊಂದು ಬೆಳೆನೂ ಕಡಿಮೆ ಬೆಳೀತಾ ಬಂದರೆ ಅರಿಶಿನ 1 ಲಕ್ಷಕ್ಕೆ ಹೋಗುತ್ತೆ, ರಾಗಿ 1 ಲಕ್ಷಕ್ಕೆ ಹೋಗುತ್ತೆ, ಉಳ್ಳಿ 1 ಲಕ್ಷಕ್ಕೆ ಹೋಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಬೆಳೆಯೋಕ್ಕೆ ನಿರ್ಧಾರ ಮಾಡಿದ್ರೆ ತಮಗೆ ಮಾತ್ರ ಬೆಳ್ಕೊಳ್ಳೋಕೆ ಸ್ವಾರ್ಥ ಆಗ್ಬಿಟ್ರೆ ರೈತ, ಅದರಿಂದ ಇಡೀ ಕಂಪ್ಲೀಟ್ ವ್ಯವಸ್ಥೆನೇ ಇವತ್ತು ಏನೋ ಬ್ಲ್ಯಾಸ್ಟ್ ಆಗ್ಬಿಡುತ್ತೆ. ರೈತ ಏನಾದರೂ ಒಬ್ಬ ಸರಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಲ್ಲ ಅಂದರೆ, ದಯವಿಟ್ಟು ಸ್ನೇಹಿತರೆ ನಾನು ಇಲ್ಲಿ ಇದ್ರ ಮೂಲಕ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಕೂಡ ಯಾವುದೇ ರಾಜಕಾರಣಿ ಆಗ್ಬೋದು ಯಾರಾದರೂ ಆಗಿರ್ಬೋದು, ರೈತರನ್ನ ದಯವಿಟ್ಟು ಏನೋ ಕೀಳಾಗಿ ಕಾಣಬೇಡಿ. ಈ ದೇಶ ಸುಭದ್ರತೆಯಿಂದ ಇದೆ ಅಂದರೆ ಒಂದು ರೈತ ಮತ್ತು ಸೈನಿಕ, ಆಯಿತಾ, ಇವರಿದ್ದರೆ ಮಾತ್ರ ಏನೋ ದೇಶ ಮುಂದುವರಿಯೋಕ್ಕೆ ಸಾಧ್ಯ. ರೈತ ಒಬ್ಬ ಕೈ ಬಿಟ್ಟ ಅಂದರೆ ಇಡೀ ವ್ಯವಸ್ಥೆನೇ ಡ್ಯಾಮೇಜ್. ಯಾವುದು ಆರ್ಥಿಕವಾಗಿ ನಾವು ಬೆಳೆಯೋದಕ್ಕೆ ಆಗಲ್ಲ. ಅದರಿಂದ ರೈತರಿಗೆ ಫ್ರೀ ಹಂಗೆ ಹಿಂಗೆ ಅಂತ ದಯವಿಟ್ಟು ಯಾರು ಕೂಡ ಕೇವಲವಾಗಿ ಮಾತಾಡಬೇಡಿ. ಅದರಿಂದ ಎಲ್ಲ ಯುವ ಸಮೂಹಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ನಿಮಗೆ ಕೃಷಿಯನ್ನು ಸರಿಯಾದ ರೀತಿಯಲ್ಲಿ ಆನಂದಿಸಿದ್ರೆ, ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿಯನ್ನು ಬೆಳೆದ್ರೆ ನಿಜವಾಗ್ಲೂ ಕೃಷಿಯಲ್ಲಿರೋಂಥಕ್ಕಂಥ ಒಂದು ಸಂತೋಷ ಯಾವುದರಲ್ಲೂ ಸಿಗಲ್ಲ. ಅದರಿಂದ ನಾನು ಎಲ್ಲ ಯುವಕರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಬೆಂಗಳೂರಲ್ಲೆಲ್ಲ ಒಂದು ಕಡೆ ಸಾಫ್ಟ್ವೇರು ಕಷ್ಟ ಪಟ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ಬಿಟ್ಬಿಟ್ಟು ಎಲ್ಲ ಏನೋ ಮಾಡೋದಕ್ಕಿಂತ ಊರಲ್ಲಿ ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಏನು ನಮ್ಮ ಬೇಸಿಕಲಿ ನಮ್ಮ ಏನೋ ನಿಮಗೆ ಎಲ್ಲ ಸೌಲಭ್ಯ ಇದೆ, ನಿಮಗೆ ವ್ಯವಸಾಯ ಎಲ್ಲ ಮೂಲತಃ ಹುಡುಕಿದ್ರೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಯಾರಾದರೂ ಆಗ್ಬೋದು, ಎಲ್ಲರ ಮೂಲನೂ ರೈತನೇ, ರೈತ ಕುಟುಂಬದಿಂದ ಬಂದವರೇ. ಅದರಿಂದ ಜಾಸ್ತಿ ಜನ ಇನ್ನೂ ಏನೋ ಯುವ ಪೀಳಿಗೆ ಈ ಒಂದು ವ್ಯವಸಾಯದ ಕಡೆಗೆ ಒಂದು ಫೀಲ್ಡ್ ಕೊಡಿ ಅಂದ ಗಮನ ಕೊಡಿ. ಇನ್ನು 5-10 ವರ್ಷದಲ್ಲಿ ವ್ಯವಸಾಯದ ಕ್ರಾಂತಿಯಾಗುತ್ತೆ. ಇವತ್ತೇನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಹೆಂಗೆ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಿದ್ದೀರಾ, ಮುಂದೆ ದಿನ ಹುಡುಕ್ಬೇಕಾದಂಥ ಸಂದರ್ಭ ಬರುತ್ತೆ ರೈತನ. ಅದರಿಂದ ರೈತನ ನೆಗ್ಲೆಕ್ಟ್ ಮಾಡಿಬಿಡಿ, ಎಲ್ಲರೂ ದಯವಿಟ್ಟು ಈ ಒಂದು ಇದಕ್ಕೆ ರೈತ ಏನು ಕೃಷಿ ಮಾಡೋದಕ್ಕೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳೋದು ನನ್ನ ಅಭಿಪ್ರಾಯ. ಬಹಳ ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮಗೆ ಪ್ರಶಸ್ತಿ ಬಂದಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದಿಸ್ತಾರೆ. ಥ್ಯಾಂಕ್ ಯು.